ನಮಸ್ಕಾರ. ಮುಖ್ಯಮಂತ್ರಿ ಚಂದ್ರು ಅವ್ರ ಜೊತೆ ಇವತ್ತಿನ ಈ ಸಂದರ್ಶನ ನೀವೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಚಂದ್ರು ಅವರೇ, ನೀವು ಈವರೆಗೂ ತಮ್ಮ ಲೈಫ್ ಬಗ್ಗೆ ಹೇಳಿದ್ರಿ, ರಾಜಕೀಯ ತಮ್ಮ ಇದ್ರ ಬಗ್ಗೆ ಹೇಳಿದ್ರಿ, ಇನ್ವಾಲ್ವ್ಮೆಂಟ್ ಬಗ್ಗೆ ಹೇಳಿದ್ರಿ. ಇನ್ನೂ ಒಂದು ತುಂಬ ಚೆನ್ನಾಗಿರೋ ಪ್ರಶ್ನೆ ನಾನು ಕೇಳಬೇಕು ಅಂದಿದ್ದಂದರೆ, ನಿಮ್ಮ ನಾಟಕ, ಚಿತ್ರರಂಗ, ರಂಗಭೂಮಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮಗೆ ಯಾವುದಾದ್ರೂ ಅದರ ಒಂದು ಸಂಭಾಷಣೆ ಅಥವಾ ಒಂದು ಜ್ಞಾಪಕ ಇದ್ದರೆ. ಬಹುತೇಕ ಅಭಿಮಾನಿಗಳು ನಿಮ್ಮಂಥವರು ಮತ್ತು ಸಂದರ್ಶಕರು ಎಲ್ಲ ಕೇಳ್ತಾರೆ ಈ ಪ್ರಶ್ನೆಯನ್ನು, ಕುತೂಹಲಕ್ಕೋಸ್ಕರ. ಇಷ್ಟೊಂದು ಸಿನಿಮಾ ಮಾಡಿರ್ತೀವಿ, ಇಷ್ಟೊಂದು ಸತ್ಯ ಹೇಳಬೇಕು ಅಂತಂದರೆ, ಸಿನಿಮಾ ನಾವು ಮಾಡುವಾಗ ದೊಡ್ಡ ಕಲೆ ಉದ್ಧಾರ ಮಾಡ್ತೀನಿ, ಅದು ಇದೆಲ್ಲ ಸುಳ್ಳಂಗಟ್ಟೆ, ಅದೆಲ್ಲ ನಾನು ಸಿನಿಮಾ ಯಾಕೆ ಮಾಡ್ತೀವಿ, ನೀವು ಐ ಟಿ ಬಿ ಟಿ ಕೆಲಸಕ್ಕೆ ಹಾಕ್ತಾರೆ ಯಾಕೆ ಹೋಗ್ತೀರಾ, ಸಂಬಳಕ್ಕೆ ಹೋಗ್ತೀರಾ, ಆ ಸಂಬಳ ಚೆನ್ನಾಗಿ ಬರೋದಕ್ಕೋಸ್ಕರ ಚೆನ್ನಾಗಿ ಕೆಲಸ ಮಾಡ್ತೀರ. ಹಂಗೆ ನಾವು ಆ ಸ್ಪಾಟ್ಗೆ ಹೋದಾಗ ದುಡ್ಡು ಕೊಡ್ತಾರೆ, ಪಾತ್ರ ಮಾಡ್ತೀವಿ, ದುಡ್ಡು ಪೂರ್ತಿ ಪೇಮೆಂಟ್ ಬಂದಾದಮೇಲೆ ಅದನ್ನು ಮರ್ತ್ಕೊಂಡು ಮುಂದಿನ ಸಿನಿಮಾಕ್ಕೆ ಹೋಗ್ತಿರ್ತೀವಿ. ನೀವು ಕೇಳ್ತಿರೋ ಸಿನಿಮಾ ಈಗ ಇಲ್ಲಿಗೆ ಜ್ಞಾಪಕ ಇಟ್ಕೊಳ್ಳಿ, ನೀವು ಹೊಸದ ತಿರ್ಗಾ ನೀವು ಸಿನಿಮಾದ ದುಡ್ಡು ಕೊಡಬೇಕಾಗುತ್ತೆ, ನಾನು ಮಾತಾಡ್ಬೇಕಾಗುತ್ತೆ. ಅದುವೇ ಆದರೂ ಕೇಳೋ ಅಭಿಮಾನಕ್ಕೋಸ್ಕರ ಹೇಳ್ತೀನಿ, ಇದು ನನ್ನ ಗುಣ. ಅವೆಲ್ಲ ಗೆಟ್ ಮಾಡ್ಕೊಂಡು 160 70 ಅದ್ರ ಮಧ್ಯೆ ಎಮ್ ಎಲ್ ಎ, ಅದ್ರ ಮಧ್ಯೆ ಎಮ್ ಎಲ್ ಸಿ, ಅದ್ರ ಮಧ್ಯೆ ನಾಟಕ, ಅದ್ರ ನಾಟಕದ್ದಾದ್ರೆ ಏನಾಗುತ್ತೆ, ಖುಷಿ ಸಿಗುತ್ತೆ ನಮಗೆ. ಪೇಮೆಂಟೇ ಮುಖ್ಯ ಅಲ್ಲ, ಆತ್ಮಸಾಕ್ಷಿ, ಆತ್ಮತೃಪ್ತಿ ಮತ್ತು ಸಾರ್ವಜನಿಕರು ಎದುರುಗಡೆ ನಿಂತ್ಕೊಂಡು ಮತ್ತು ಆ ನಾಟಕನ ಮತ್ತೆಲ್ಲೆಲ್ಲೋ ಮಾಡಬೇಕಾಗಿ ಬರುತ್ತೆ. ಹಂಗಾಗಿ ಸ್ವಲ್ಪ ಜ್ಞಾಪಕ ಇರುತ್ತೆ. ನಿಮಗೆ ನನ್ನ ಹೆಸರೇ ಇದೆಯಲ್ಲ, ಮುಖ್ಯಮಂತ್ರಿ ನಾಟಕ, ಅದರದೇ ಒಂದು ಡೈಲಾಗ್ ಹೇಳ್ತೀನಿ, ಅದು ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೋ ಇಲ್ವೋ. ಪಾರ್ಟಿಯ ಅಧ್ಯಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ, ನಾನು ಮುಖ್ಯಮಂತ್ರಿ ಪಾತ್ರಧಾರಿ, ನನಗೆ ಮತ್ತು ಪಕ್ಷದ ಅಧ್ಯಕ್ಷರಿಗೆ ಜಗಳ ಆಗೋಗಿದೆ. ಮಾಮೂಲಿ ಆಗುತ್ತಲ್ಲ ಈಗ ರಾಜಕಾರಣ, ಪಾರ್ಟಿ ಪ್ರೆಸಿಡೆಂಟ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಜಗಳ ಆಗ್ತವೆ ಹಾಗೆ. ಹಾಗಾದಾಗ ನನ್ನನ್ನು ಮಂತ್ರಿಮಂಡಲದಿಂದ ಕೆಳಗಿಳಿಸೋದಕ್ಕೆ ಪ್ರಯತ್ನ ಪಟ್ಬಿಟ್ಟಿದ್ದಾರೆ. ಆ ಕೂತ್ಕೊಂಡು ವ್ಯವಹಾರ ನಡೀತಾ ಇರ್ತದೆ. ಬರಬೇಕು ಬರಬೇಕು. ಬೆಳಗ್ಗೆ ಎದ್ದ ಕೂಡಲೇ ಶ್ರೀಕೃಷ್ಣನ ಪೂಜೆ, ನಂತರ ಸುದರ್ಶನರ ದರ್ಶನವಾಯಿತು. ಈ ದಿನ ಎಲ್ಲ ಒಳ್ಳೇದಾಗುತ್ತೆ ಅಂತ ಕಾಣಿಸುತ್ತೆ. ಛೇ 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 ಛೇ, ಅಂತ ನಿಧಾನವೇನಾಗಲಿಲ್ಲ ಅಂತ ಇಟ್ಕೊಳ್ಳಿ. ಈ ದಿನ ಹೆಚ್ಚು ಕೆಲಸ ಇರೋದರಿಂದ ಪೂಜೆ ಸ್ವಲ್ಪ ಬೇಗನೆ ಮುಗಿಸ್ಬಿಟ್ಟೆ. ಹರಿಶಂಕರ್ ತ್ರಿಪಾಠಿ ಕಾರ್ಮಿಕ ಖಾತೆಯಿಂದ ಉದ್ಯೋಗ ಖಾತೆ ತನಕ ತನ್ನ ಯೋಗ್ಯತೆ ಪ್ರದರ್ಶನ ಮಾಡಿದ್ದಾನೆ. ಹಾಗಿದ್ದು ಅವನನ್ನು ಕಳೆದ 5 ವರ್ಷಗಳಿಂದ ನೀವು ಗೃಹಮಂತ್ರಿ ಮಾಡೋ ಹಠ ಬಿಟ್ಕೊಟ್ಟಿಲ್ಲ. ಇನ್ನು ಮಾಧವ ದೇಶಪಾಂಡೆ ವಿದ್ಯುಚ್ಛಕ್ತಿ ಮತ್ತು ನೀರಾವರಿ ಖಾತೆಯಲ್ಲಿದ್ದಾಗ ಮಾಡಿದ ದುಷ್ಕೃತ್ಯಗಳು ಜನಜನಿತವಾಗಿವೆ. ಅಂಥವರಿಗೆ ರಾಜ್ಯದ ಹಣಕಾಸು ವಿಭಾಗ ವಹಿಸಿದರೆ ರಾಜ್ಯದಲ್ಲಿ ಎಂತಹ ಅನಾಹುತ ಸಂಭವಿಸಬಹುದು ಅನ್ನೋದು ಗೊತ್ತಿದ್ದು ಗೊತ್ತಿದ್ದು ಅವರ ಮಹತ್ವಾಕಾಂಕ್ಷೆಯ ಬೆಂಕಿಗೆ ತಾವು ತುಪ್ಪ ಹೋಯ್ತಿದ್ದರು. ಮಹೇಂದ್ರ ವಾಜಪೇಯಿಗೆ ವಾಣಿಜ್ಯ ಮತ್ತು ಉದ್ಯೋಗ ಸಿಕ್ಕರೆ ಅದರಿಂದ ತಮಗಾಗೋ ಲಾಭ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ತಮ್ಮ ಕೃಪಾ ಕಟಾಕ್ಷ ಮೀರಿ ಪ್ರಜಾಪತಿ ಶಿವಡೆಯನ್ನು ಉಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಿ. ಈಗ ನೋಡಿ, ಈ ಎಲ್ಲ ಬೇಡಿಕೆಗಳು ತಮ್ಮ ಬೇಡಿಕೆಗಳು ಅನ್ನೋದು ಸ್ಪಷ್ಟ ಅಲ್ವೇ ಅನುಪಮಾರ್ ಅವರೇ ಅಧ್ಯಕ್ಷರೇ? ಇನ್ನೂ ಏನಾದರೂ ಕೇಳೋದಿದೆಯಾ? ಕೇಳಿ ಕೇಳಿ ಅಧ್ಯಕ್ಷರ ಇವಾಗ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿತ್ತು. ವೀಕ್ಷಕರೇ, ಇದೊಂದು ಸಣ್ಣ ಡೈಲಾಗ್ ನಾಟಕದಲ್ಲಿ ಬರ್ತಲ್ಲ, ಇದೊಂದು ಸಣ್ಣ ಡೈಲಾಗ್ ನಾಟಕದಲ್ಲಿ ಬರ್ತು. ಬೇಕಾದಷ್ಟು ಇದಾವಲ್ಲ, ಇಲ್ಲೆಲ್ಲ ಬಿಡ ಬಿಡಿ. ಮೋಡದಿಂದ ಎಲ್ಲಿಗ್ ಬರ್ತದೆ? ಬೆಟ್ಟದ ಮೇಲೆ ಬರ್ತದೆ. ಬೆಟ್ಟದಿಂದ ಎಲ್ಲಿಗ್ ಬರ್ತದೆ? ಹಳ್ಳಕ್ಕೆ ಸೇರ್ಕತ್ತದೆ. ಹಳ್ಳದಿಂದ ಎಲ್ಲಿಗ್ ಹೋಗ್ತದೆ? ನದಿಗೆ ಸೇರ್ಕತ್ತದೆ. ನದಿಯಿಂದ ಎಲ್ಲಿಗ್ ಸೇರ್ತದೆ? ಸಮುದ್ರಕ್ಕೆ. ಸಮುದ್ರಕ್ಕೆ ಅಲ್ವಾ? ತಗ ಕುಡಿ. ಸಿಹಿಯಾಗಿದೆ ಅಲ್ವಾ? ಹೌದು. ಈ ನೀರೇ ಸಮುದ್ರಕ್ಕೆ ಸೇರಿದ್ಮೇಲೆ ಮತ್ತೆ ಆ ನೀರ್ ಯಾಕೆ ಉಪ್ಪು ಉಪ್ಪಾಗಿರ್ತದೆ? ಮುಚ್ಕೊಂಡು ಬಟ್ಟೆ ಹಾಕೊಂಡ್ ಬಾರ. ಉತ್ತರ ಹೇಳಿ ಗುರು. ತಿರ್ಬೋಕಿ ನನ್ನ ಮಗನೇ, ಈ ನದಿ ನೀರು ಸಮುದ್ರಕ್ಕೆ ಹೋಗುತ್ತಲ್ವಾ? ಹೌದು. ಅಲ್ಲಿ ನಿಮ್ಮಪ್ಪ ಏಡಿಕಾಯಿ ತಿಂತಿರ್ತಾನೆ, ಹೋಗ್ ಕೇಳು, ಉತ್ತರ ಹೇಳ್ತಾನೆ. ಉತ್ತರ ಹೇಳ್ಬಿಟ್ಟು ಗುರು. ಹೇಳಲೇಬೇಕಾ? ಹೌದು. ದಕ್ಷಿಣದ ಕಡೆ ತಿರುಗೋ. ಈ ಕಡೆನ? ಆ ಕಡೆನ? ಈ ಕಡೆ. ಓಹೋ. ಉತ್ತರ ನೋದಿ ನನ್ ಮಗ. ಅಜ್ಞಾನಿ ಹೇಳಿ, ತುಂಬಾ ಚೆನ್ನಾಗಿತ್ತು ನೀವು ಕೇಳಿದ್ದನ್ನ. ಅದನ್ನ ಅಷ್ಟೊಂದು ಜ್ಞಾಪಕ ಇಟ್ಕೊಂಡು ಇಷ್ಟು ಚೆನ್ನಾಗಿ ಅದಕ್ಕೊಂದು ರೂಪ ಕೊಟ್ಟು ಹೇಳಿದ್ದಕ್ಕೆ, ಅದು ಕಲೆ ಅಲ್ಲದೆ ಮತ್ತಿನ್ನೇನು. ಖಂಡಿತವಾಗಿಯೂ ಇದು ಡೆಫಿನೆಟ್ಲಿ ಇಟ್ಸ್ ಏನು ಅಮೇಝಿಂಗ್ ಟ್ಯಾಲೆಂಟ್ ದಟ್ ಯು ಹ್ಯಾವ್. ಸೊ ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಸಂತೋಷದ ವಿಷಯ ಹಂಚ್ಕೋಬೇಕು. ಯಾಕೆಂತಂದರೆ ಇವತ್ತು ಆಗಸ್ಟ್ನ ಮುಖ್ಯವಾದ ದಿವಸ, ಆದರೆ ಇನ್ನು ಒಂದು ವಾರಕ್ಕೆ ನಮ್ಮ ಚಂದ್ರವರ ಹುಟ್ಟಿದ ಹಬ್ಬ. ಸೊ ದೇಸಿ ಪ್ಲಾಜಾ ಟಿವಿಯ ಪರವಾಗಿ ಹಾಗೂ ನಮ್ಮೆಲ್ಲ ಈ ಕನ್ನಡ ಅಭಿಮಾನಿಗಳ ಪರವಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸ್ವೀಕಾರ ಮಾಡ್ತೀನಿ, ಧನ್ಯವಾದಗಳು. ಆದರೆ ಇದು ಬಹುತೇಕ ಗೊತ್ತಿರಲಿಲ್ಲ ಯಾರಿಗೂ. ನಾನು ಸಾಮಾನ್ಯವಾಗಿ ಯಾವುದೇ ವರ್ಷ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಿಲ್ಲ, ಅದು ಪದ್ಧತಿ ನಂದು ಅಲ್ಲ. ನಿಮಗೆ ಹೇಗೆ ಗೊತ್ತಾಯಿತು? ಈಗ ಕಾಲದಲ್ಲಿ ಮಾಧ್ಯಮದಲ್ಲಿ ಗೊತ್ತಾಗ್ಬಿಡುತ್ತೆ ಹುಟ್ಟಿದ ಹಬ್ಬ ಅನ್ನೋದು ಬಿಡಿ.
ನನಗೆ ಭಾಳ ಸಂತೋಷ ಏನಂದರೆ, ವಿಶೇಷವಾಗಿ ಈಗ 6-7 ವರ್ಷದಿಂದ ವಿದೇಶದಲ್ಲೇ ಹುಟ್ಟುಹಬ್ಬವನ್ನು ಕಾಣುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ. ಯಾವ್ಯಾವುದು ಕಾರಣಕ್ಕೆ? ಅಕ್ಕ ಕಾರ್ಯಕ್ರಮ ಇರ್ಬೋದು, ನಾವಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ಬೇರೆ ಬೇರೆ ದೇಶದಲ್ಲಿ ಅದೇ ಸಂದರ್ಭದಲ್ಲಿ ಕನ್ನಡದ ಕಾರ್ಯಕ್ರಮ, ಕನ್ನಡದ ಬೆಳವಣಿಗೆ, ಕನ್ನಡದ ಪ್ರೋತ್ಸಾಹಕ್ಕೆ ಹೋಗಿ ಕನ್ನಡದ ಹೆಸರಿನಲ್ಲಿ ನಾನು ಕನ್ನಡಿಗನಾಗಿ ಹುಟ್ಟುವ ಹಬ್ಬವನ್ನು ಅವರುಗಳ ಜೊತೆಯಲ್ಲಿ ಆಚರಿಸ್ಕೊಳ್ತಕ್ಕಂಥ ಸಂದರ್ಭ ಅದಕ್ಕೆ ಬಂದಿದೆ. ಈ ಸತಿನೂ ಬಂದಿದೆ. ನಿಮ್ಗೆ ಹೇಳಬೇಕು ಅಂದರೆ ಈ ಊರಿನಲ್ಲಿ ಆಚರಿಸೋಕ್ಕಾಗೋದಿಲ್ಲ. ಇಲ್ಲಿಂದ ನಾನು ಟೆಕ್ಸಾಸ್ನಿಂದ ಲಾಸ್ ಏಂಜಲಸ್ ಕಡೆ ಹೋಗ್ತಾ ಇದ್ದೀನಿ, ಅಲ್ಲಿ ಆಚರಿಸ್ಕೊಂಡು ಹಾಗೆ ಸಾಧ್ಯವಾದರೆ ಈ ಸರಿಯ ಕನ್ನಡದ ಹಬ್ಬ ಇದೆಯಲ್ಲ ಸಮಾವೇಶ, ಅಕ್ಕ ಸಮ, ಅಲ್ಲಿ ಕೂಡ ನಾನೊಬ್ಬ ಕನ್ನಡಿಗನಾಗಿ ನನ್ನ ಕರ್ತವ್ಯ ಅಲ್ಲಿ ಉಪಸ್ಥಿತನಿರ್ತಕ್ಕಂಥದ್ದು ಅಂತ ಅನಿಸಿ ತುಂಬ ಹೃದಯದಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ. ತುಂಬ ಸಂತೋಷ. ಆದ್ರೂ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ನಾವು ಮುಂಚಿತವಾಗಿ ನಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಳ್ಳಲ್ಲ, ಆದರೆ ಖಂಡಿತವಾಗಿಯೂ ಅದರ ಶುಭಾಶಯಗಳನ್ನ ತಿಳಿಸ್ಬೋದು. ಖಂಡಿತ ಸ್ವೀಕಾರ ಮಾಡ್ತೀನಿ. ಹಾಗಂತ ನೀವು ಸ್ವೀಟ್ಗಳೆಲ್ಲ ಮಾಡಿ ನಾಳೆ ನಡೆದಲ್ಲಿ ಮತ್ತೆ ಕೊಡೋದಕ್ಕೆ ಪ್ರಯತ್ನ ಪಡಬೇಡಿ, ಆರೋಗ್ಯ ಜಾಸ್ತಿ ಕೆಡುತ್ತೆ. ಅದ್ರ ಬದಲು ಇದೇ ಸ್ವೀಟ್ ಅಂತ ಇನ್ನೇನಾದರೂ ತಿನ್ನುವಂಥದ್ದು ಸ್ವೀಕಾರ ಮಾಡ್ತೀವಿ ಅಂತ. ಖಂಡಿತವಾಗಿಯೂ ನೀವು ಇಷ್ಟು ಓಪನ್ ಆಗಿ ಹೇಳಿದ್ಮೇಲೆ ಇವಾಗ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಆದ್ರೆ ಎಷ್ಟು ಅನ್ನೋದು ಹೇಳಲಿಲ್ಲ ಸದ್ಯ, ಅದೊಂದು ನೋಡಿ. ಯಾಕೆಂದ್ರೆ ಬಹಳಷ್ಟು ಜನ ಇಲ್ಲಿ ನನ್ನ ಚಿಕ್ಕವರು ದೊಡ್ಡವರು ಎಲ್ಲ ಲಿಂಗಭೇದ ಬರೆದು ಮಾತಾಡಿಸ್ತಿರ್ತಾರೆ, ಹಾಗಾಗಿ ನಿಜವಾದ ವಯಸ್ಸು ಹೇಳ್ಬಿಟ್ರೆ ಕೆಲವರು ದೂರ ಆಗ್ಬೋದು ಮಾತಾಡಿಸ್ತೆ. ಖಂಡಿತವಾಗಿ ರಹಸ್ಯವಾಗಿಡೋಣ, ಏನು ಬೇಕಾಗಿಲ್ಲ. 60 ದಾಟಿ 61 ಮುಗಿತಾ ಬಂದಿದೆ. ಆ ವಯಸ್ಸಿಗೆ ಬಂದಿದ್ದೀನಿ ನಾನು. ಯಾಕೆ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿನ ಜೊತೆಲೆ ಬಂದ್ಬಿಟ್ಟಿರೋದ್ರಿಂದ ಅದನ್ನು ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ ಇನ್ನು, ಹಾಗಾಗಿ ನಾನು ಯಾಮಾರ್ಸೋಕ್ಕಾಗಲ್ಲ, ಹಾಗಾಗಿ ಸತ್ಯವಾಗಿ ಇರಬೇಕಾಗತ್ತೆ. ನೀವು ಹೇಳ್ತಾ ಇದ್ರೆ ನಗು ತಡ್ಕೊಳಕ್ಕಾಗಲ್ಲ. ತುಂಬ ಚೆನ್ನಾಗಿ ಮಾತಾಡ್ತೀರಾ ಚಂದ್ರು ಅವರೇ. ನೀವು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ವೀಕ್ಷಕರ ಜೊತೆ ಈ ತಮ್ಮ ಒಂದು ಹಾಸ್ಯನ ಹಂಚ್ಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಈ ಡಾಲಸ್ನ ಕನ್ನಡಿಗರಿಗೆ ಒಂದು ಸಂದೇಶಕ್ಕೆ ನಾನು ಒಂದು ಹೇಳ್ತೇನೆ. ಡಾಲಸ್ ಟೆಕ್ಸಾಸ್ನ ಭಾಗದಲ್ಲಿ ಒಂದು 2-3 ದಿವಸದಿಂದ ಓಡಾಡ್ತಾ ಇದ್ದೇನೆ. ಹೂಸ್ಟನ್ನು ಹ್ಯೂಸ್ಟನ್ ಅಲ್ಲೂ ಹೋಗಿದ್ದೆ. ಆಸ್ಟಿನ್ ಬಹುತೇಕ ಮನೆ. ಆಮೇಲೆ ಇನ್ನೊಂದು ವಿಶೇಷ ನಿಮ್ಮ ಎಲ್ರಿಗೂ ಗೊತ್ತಾಗಲಿ, ನಾನು ಹೋಟೆಲ್ನಲ್ಲಿ ತಂಗುಬಿಟ್ಟು ಹೋಗೋದಕ್ಕೆ ಇಷ್ಟಪಡೋದಿಲ್ಲ ನಾನು ನನ್ನ ಕುಟುಂಬ. ಅದಕ್ಕೆ ಏನು ಕಾರಣ ಅಂತಂದರೆ, ಒಂಥರ ಅದೇನೋ ಒಂದು ಜೈಲಿಗೆ ಹಾಕ್ದಂಗೆ ಆಗ್ಬಿಡುತ್ತೆ ನಮಗೆ. ಯಾರದಾದ್ರೂ ಮನೆಯಲ್ಲಿ ಯಾವುದೇ ರೀತಿಯಲ್ಲಿರಲಿ, ಅವರು ಎಂಥ ಸ್ಥಿತಿಯ ಮನೆಗಳಾದರೂ ಕೂಡ ಅಲ್ಲಿ ಇದ್ದು ತಂಗಿ ಅವ್ರ ಮನೆಯ ಜೊತೆಯಲ್ಲಿ ಹೊಂದ್ಕೊಂಡು ಅವ್ರ ಊಟ ತಿಂಡಿನ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಹಿಂಸೆ ಕೊಟ್ಟು ಹೋಗೋದ್ರಿಂದ ನಮಗೆ ಸಂತೋಷ ಇದೆ. ಹಾಗಾಗಿ ಈ ಟೆಕ್ಸಾಸ್ನ ಇಲ್ಲಿಗೆ ಬಂದಾದ ಮೇಲೆ ಒಂದು ಹೆಸರು ಹೇಳಲೇಬೇಕಾಗುತ್ತೆ, ನಮ್ಮ ಸುಬ್ಬಣ್ಣ ಅನ್ನೋರ ಮನೆಯಲ್ಲಿ ಉಳ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಅವ್ರಿಗಿಂತ ಅವ್ರ ಶ್ರೀಮತಿ ಅವ್ರು ಬಹಳ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಊಟ ತಿಂಡಿ ಎಲ್ಲ ಮಾಡಿ. ನೀವು ಇವಾಗ ನನ್ನ ಕರೆಸಿದ್ರ ರಾಜು ಅವರ ನಮ್ಮನ್ನ ಗುರುಸಿ ಇಲ್ಲಿ ಮಾಡಿದ್ದೀರಾ. ಒಂದು ಹೇಳೋದೇನೆಂದ್ರೆ, ಎಲ್ಲ ಭಾಷಿಕರಿಗೂ, ಭಾರತದಿಂದ ಬಂದಿರತಕ್ಕಂಥ ಕನ್ನಡಿಗರನ್ನೂ ಸೇರಿಸಿ ಹೆಚ್ಚು ಆದ್ಯತೆ, ಎಲ್ಲ ಭಾಷಿಕರಿಗೂ ತಮ್ಮ ತಮ್ಮ ಭಾಷೆಗಳನ್ನು ಉಳಿಸಿ ಬೆಳೆಸಿ, ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ, ದೇಶೀಯತೆಯನ್ನು ಕಾಪಾಡಿ, ತಮ್ಮ ಮಕ್ಕಳು ಅಥವಾ ಇನ್ನೂ ಚಿಕ್ಕ ಮಕ್ಕಳು ಅಥವಾ ಯಾರಾದರೂ ಬರೋರಿದ್ರೆ ಅವ್ರಿಗೂ ಅದನ್ನೇ ಕಲಿಸ್ತಕ್ಕಂಥದ್ದನ್ನು ಹೇಗಾದರೂ ಮಾಡಿಕೊಂಡು ಹೋದರೆ ರಾಜ್ಯದ ಆಸ್ತಿ ದೇಶದ ಆಸ್ತಿಯನ್ನು ಉಳಿಸ್ದಾಗ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಬೇಡಿಕೆ. ಈ ಸಂಘಟನೆ ಹೆಚ್ಚು ಹೆಚ್ಚು ಮಾಡಿ, ದೇವಸ್ಥಾನಗಳನ್ನು ಮಾಡ್ತೀರಾ, ಅದರ ಜೊತೆಯಲ್ಲಿ ಈ ಥರದ ಸಂಘಟನೆಗಳನ್ನು, ಸಾಂಸ್ಕೃತಿಕ ಸಂಘಟನೆಗಳನ್ನು, ಸಾಹಿತ್ಯ ಸಂಘಟನೆಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಕಡೆಯಿಂದ. ರಾಜ್ಯದಿಂದ ಏನಾದರೂ ಸಹಕಾರ ಇದ್ದರೆ ಯಾವಾಗ ಬೇಕಾದರೂ ನಮ್ಮನ್ನು ಸಂಪರ್ಕಿಸ್ಬೋದು, ಕೈಲಾದ ಮಟ್ಟಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡೋದರಲ್ಲಿ ತಪ್ಪಿಲ್ಲ. ತುಂಬ ತುಂಬ ಧನ್ಯವಾದಗಳು ಚಂದ್ರು ಅವರೇ. ನೀವು ಇಷ್ಟೊಂದು ಭರವಸೆ ಕೊಟ್ಟಮೇಲೆ ಖಂಡಿತವಾಗಿಯೂ ನಮ್ಮೆಲ್ಲರನ್ನ ಒಂದು ಅಭಿಮಾನಿಗಳ ನಿಮ್ಮ ಗೌರವ ಇನ್ನೂ ಜಾಸ್ತಿ. ಯಾಕಂತಂದರೆ ಈ ನಮ್ಮ ದೂರದಿಂದ ಇಷ್ಟು ಇಂಡ್ಯಾದಿಂದ ಭಾರತದಿಂದ ಇಲ್ಲಿ ಬಂದು ನಮ್ಮೆಲ್ಲರಿಗೂ ತಮ್ಮ ಒಂದು ಸಂದೇಶವನ್ನು ಕೊಟ್ಟಿದ್ದಕ್ಕೆ ತುಂಬ ಸಂತೋಷ. ನಾವು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನೀವು ಖಂಡಿತವಾಗಿಯೂ ಅಕ್ಕ ಕಾರ್ಯಕ್ರಮಕ್ಕೆ ಬನ್ನಿ, ನಿಮ್ಮನ್ನು ಭೇಟಿಯಾಗೋ ಇನ್ನೊಂದು ಅವಕಾಶನ ತಪ್ಪಿಸ್ಕೋಬೇಡಿ. ದೇಸಿ ಪ್ಲಾಜಾ TV ಮುಖಾಂತರ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.